Hi, welcome to Yo Yo Kannada News. Garuda Express, an international courier service. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿಲ್ಲ. ಹಾಗೊಂದು ವೇಳೆ ತಪ್ಪಿಸಿದ್ದೇ ಆದರೆ ಉಪಮುಖ್ಯಮಂತ್ರಿ ಪಟ್ಟ ಅವರಿಗೇಕೆ ಏರಲು ಸಿಗ್ತಾ ಇತ್ತು ಎಂದು ಖಾರವಾಗಿ ಸಿಎಂ ಮಾತಿಗೆ ತಿರುಗೇಟು ನೀಡಿದರು. ಸಿಎಂ ಸಿದ್ದರಾಮಯ್ಯ ಅನೇಕ ಬಾರಿ ತಮ್ಮ ಭಾಷಣದಲ್ಲಿ ಸಾರ್ವಜನಿಕವಾಗಿಯೇ ಜೆಡಿಎಸ್ ಅಧಿಕಾರಾವಧಿಯಲ್ಲಿ ಸಿಎಂ ಸ್ಥಾನ ನನಗೆ ತಪ್ಪಿ ಹೋಗಲು ಕಾರಣ ಎಚ್ ಡಿ ದೇವೇಗೌಡರು ಕಾರಣ ಎಂದು ಹೇಳಿಕೆ ನೀಡ್ತಾ ಇದ್ರು. ಇದಕ್ಕೆ ಇಂದು ಕೊಪ್ಪಳದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಖಾರವಾಗಿ ಪ್ರತ್ಯುತ್ತರ ನೀಡಿದ್ದಾರೆ. ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಭವನದಲ್ಲಿ ಅಂದು ಜೆಎಚ್ ಪಾಟೀಲ್ ಜೋಡು ತೆಗೆದುಕೊಂಡಿದ್ರು. ಅಂಥವರನ್ನು ರಾಜಕೀಯದಲ್ಲಿ ಮುಂದಾಳಾಗಿ ಬೆಳೆಸಿದ್ದು ಯಾರು ಅಂತ ಒಂದು ಕಾಲದಲ್ಲಿ ರಿಯಲೈಸೇಷನ್ ಆಗುತ್ತೆ ಅಂತ ಹೇಳಿದ್ರು. ರಾಮಕೃಷ್ಣ ಹೆಗಡೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ನಾನು, ಸಿಎಂ ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿಯಾಗಿಸಿದ್ದು ಕೂಡ ನಾನೇ. ಈಗ ಸಿದ್ದರಾಮಯ್ಯನಿಗೆ ದುಡ್ಡು ಇದೆ, ಅಹಂಕಾರ ಇದೆ, ಹೀಗಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಮಾತನಾಡಲಿ, ಆದರೆ ದೇವೇಗೌಡರಿಗೆ ಜನರೇ ಶಕ್ತಿ. ಅವರು ಅಂದ ಮಾತ್ರಕ್ಕೆ ನನ್ನ ಬಗ್ಗೆ ತಪ್ಪು ಯಾರು ಭಾವಿಸುವುದಿಲ್ಲ. ರಾಜ್ಯದ ಜನತೆಗೆ ಎಲ್ಲವೂ ಕಣ್ಮುಂದೆ ಇದೆ ಎಂದು ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಳಸಾ ಬಂಡೂರು ಮಹದಾಯಿ ವಿಚಾರವಾಗಿ ಕೇಳಿದ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ದೇವೇಗೌಡರು, ಯಡಿಯೂರಪ್ಪ ಇನ್ನೊಂದು ತಿಂಗಳಲ್ಲಿ ಬಗೆಹರಿಸುತ್ತೇನೆ ಎಂದಿದ್ದಾರೆ. ಪ್ರಧಾನಿ ಮೋದಿಯವರನ್ನು ವಿನಂತಿಸಿಕೊಳ್ಳುತ್ತೇನೆ, ಆದಷ್ಟು ಬೇಗ ರಾಜ್ಯದ ರೈತಪರ ಯೋಜನೆಯಾದ ಕಳಸಾ ಬಂಡೂರಿ ಮಹದಾಯಿ ನಾಲಾ ಯೋಜನೆ ಜಾರಿ ಮಾಡಲಿ. ಈ ಯೋಜನೆ ಜಾರಿ ಮಾಡಿದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.